ಕರ್ನಾಟಕ ರಾಜ್ಯ ಕಾನೂನು ಮಹಾವಿದ್ಯಾಲಯ ಮತ್ತು ಭಾರತೀಯ ಬಾರ್ ಕೌನ್ಸಿಲ್ನಿಂದ ಮಾನ್ಯತೆ ಪಡೆದಿರುವ ಶಿರ್ತಡಿಯ ಭುವನ ಜ್ಯೋತಿ ಕಾನೂನು ವಿಶ್ವವಿದ್ಯಾಲಯವು ಆಗಸ್ಟ್ 10 ಶನಿವಾರ ಬೆಳಗ್ಗೆ 11 ಉದ್ಘಾಟನೆಗೊಳ್ಳಲಿದೆ ಎಂದು ಭುವನ ಜ್ಯೋತಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಯಾದ ಆರ್ ಪ್ರಶಾಂತ್ ಡಿಸೋಜಾ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಹಾಗೂ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಅಬ್ದುಲ್ ನಾಜೀರ್ ಅವರು ನೂತನ ಕಾನೂನು ವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ಹೈಕೋರ್ಟ್ ನ್ಯಾಯಾಧೀಶರಾದ ಜಸ್ಟಿಸ್ ಕೃಷ್ಣ ಎಸ್ ದೀಕ್ಷಿತ್, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದ ಹುಬ್ಬಳ್ಳಿ ಇದರ ಉಪಕುಲಪತಿ ಡಾಕ್ಟರ್ ಸಿ ಬಸವರಾಜ, ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಅಧ್ಯಕ್ಷರಾದ ವಿಶಾಲ ರಘು ಎಚ್ ಎಲ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರಾದ ರವೀಂದ್ರ ಎಂ ಜೋಶಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಟ್ರಸ್ಟ್ ಅಧ್ಯಕ್ಷರಾದ ರಾಘವೇಂದ್ರ ಪ್ರಭು, ಸಂಚಾಲಕರಾದ ಪ್ರಶಾಂತ್ ಎನ್, ಖಜಾಂಜಿ ಲತಾ ಎ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಾನೂನು ಕಾಲೇಜ್ ಶಿರ್ತಾಡಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿರ್ತಕ್ಕಂತಹ ನಮ್ಮ ಉದ್ಘಾಟನಾ ಸಮಾರಂಭ 10 ನಡೀಲಿಕ್ಕಿದ್ದು, ನಮ್ಮ ಕಾಲೇಜು ಕ್ಯಾಂಪಸ್ಸಿನಲ್ಲಿ ಗಣ್ಯ ವ್ಯಕ್ತಿಗಳನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಅವರಿಂದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೆವು. ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಾದಂಥ ಎಲ್ಲ ಟ್ರಸ್ಟಿ ಇಂದು ನಮ್ಮೊಂದಿಗಿದ್ದು, ಭುವನ ಜ್ಯೋತಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಮೂಡುಬಿದಿರೆ ಮತ್ತು ಕಾರ್ಕಳ ಸ್ಥಳದಲ್ಲಿ ಕಲೀಲಿಕ್ಕೆ ಆಸಕ್ತಿ ಇರತಕ್ಕಂಥ ಕಾನೂನು ಕಾಲೇಜನ್ನು ಮಾಡುವಂಥ ಒಂದು ಸಂಸ್ಥೆಯನ್ನು ಇಲ್ಲಿ ಶಿರ್ತಾಡಿ ಅನ್ನುವಂಥ ಗ್ರಾಮದಲ್ಲಿ ಮಾಡಿದೆ. ನಮಗೆ ಕರ್ನಾಟಕ ರಾಜ್ಯ ಕಾನೂನು ಮಹಾವಿದ್ಯಾಲಯದಿಂದ ಹಾಗೂ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿಯಿಂದ ಈ ಎರಡು ಕೋರ್ಸ್ಗಳಿಗೆ ಅನುಮತಿಯನ್ನು ಪಡೆದುಕೊಂಡಿರ್ತೇವೆ. ಮೊದಲನೇದಾಗಿ ನಮಗೆ 5 BBA LLB ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಅದಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿರ್ತಾರೆ. ಎರಡನೇದಾಗಿ ನಮಗೆ LLB 3 LLB 3 LLB ಕೋರ್ಸ್ಗಳು ಕೂಡ ನಮ್ಮಲ್ಲಿ ಲಭ್ಯವಿರತಕ್ಕಂತಹ 45 ಅಂಕಗಳನ್ನು ಗಳಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ. ಹಾಗೂ ಎರಡನೇ ಪ್ರೋಗ್ರಾಮ್ಗೆ ಡಿಗ್ರಿ ಆದಂತಹ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಕೂಡ ಇಂಥ ಕೋರ್ಸಿಗೆ ಸೇರುತ್ತೆ. ನಮ್ಮ ಟ್ರಸ್ಟಿನ ವತಿಯಿಂದ ಸ್ಥಾಪಿಸಲ್ಪಟ್ಟ ಈ ಒಂದು ಸಂಸ್ಥೆಯಲ್ಲಿ ಹಿಂದುಳಿದ ಹಾಗೂ ಇಚ್ಛೆ ಕಾನೂನು ಕ್ಷೇತ್ರದಲ್ಲಿ ಮುಂದುವರಿಯಲಿಕ್ಕೆ ಇಚ್ಛೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಮೂಡುಬಿದಿರೆ ಭಾಗದಲ್ಲಿ ನಾವೊಂದು ಕಲಿಯುವಂಥ ಇಚ್ಛೆ ಇದ್ದಲ್ಲಿ ಅವರಿಗೆ ನಿಲ್ಲುವಂಥ ಹಾಸ್ಟೆಲ್ ಫೆಸಿಲಿಟಿಯನ್ನು ನಾವು ನೀಡ